चित्रहिंसे, ओ देवरे चित्रहिंसे। ಚಿತ್ರಹಿಂಸೆ ಪ್ರಾಚೀನ ಇತಿಹಾಸವಲ್ಲ, ದುರದೃಷ್ಟವಶಾತ್ ಇದು ಇಂದು ನಮ್ಮ ಇತಿಹಾಸದ ಭಾಗವಾಗಿದೆ. ಕ್ರೌರ್ಯದ ಮಾನವ ಸಾಮರ್ಥ್ಯವು ಇಷ್ಟು ಹೆಚ್ಚಿರುವುದು ಹೇಗೆ? ಚಿತ್ರಹಿಂಸೆಯ ಅತ್ಯಂತ ಹಿಂಸಾತ್ಮಕ ರೂಪಗಳಿವೆ. ಇತರರು ಹೆಚ್ಚು ಅತ್ಯಾಧುನಿಕರಾಗಿದ್ದಾರೆ. ಉದಾಹರಣೆಗೆ, ಯಾರನ್ನಾದರೂ ಅವಮಾನಿಸುವುದು, ಇಂದ್ರಿಯಗಳನ್ನು ಮಂದಗೊಳಿಸುವುದು ಅಥವಾ ವ್ಯಕ್ತಿಯ ಘನತೆಯನ್ನು ಕಸಿದುಕೊಳ್ಳುವಂಥ ಅಮಾನವೀಯ ಸಾಮೂಹಿಕ ಬಂಧನಗಳಿಗೆ ಒಳಪಡಿಸುವುದು. ಆದರೆ ಇದೇನು ಹೊಸದೇನಲ್ಲ. ಯೇಸುವನ್ನು ಹೇಗೆ ಹಿಂಸಿಸಿ ಶಿಲುಬೆಗೇರಿಸಲಾಯಿತು ಎಂದು ನಾವು ಯೋಚಿಸೋಣ. ಈ ಚಿತ್ರಹಿಂಸೆಯ ಭೀಕರತೆಗೆ ಕಡಿವಾಣ ಹಾಕೋಣ. ವ್ಯಕ್ತಿಯ ಘನತೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಇರಿಸುವುದು ಅವಶ್ಯಕ. ಇಲ್ಲದಿದ್ದರೆ ಬಲಿಪಶುಗಳು ವ್ಯಕ್ತಿಗಳಾಗಿ ಅಲ್ಲದೆ ವಸ್ತುಗಳು ಎಂಬಂತೆ ನಿಷ್ಕರುಣೆಯಿಂದ ದುರುಪಯೋಗಕ್ಕೊಳಗಾಗುವರು. ಸಾವು ಅಥವಾ ಶಾಶ್ವತ ಮಾನಸಿಕ ಮತ್ತು ದೈಹಿಕ ಹಾನಿಯನ್ನು ಜೀವಿತಾವಧಿಯಲ್ಲಿ ಅನುಭವಿಸುವರು. ಚಿತ್ರಹಿಂಸೆಯನ್ನು ತೊಡೆದುಹಾಕಲು, ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಬೆಂಬಲವನ್ನು ಖಾತರಿಪಡಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಸ್ವತಃ ಬದ್ಧವಾಗಿರಲೆಂದು ನಾವು ಪ್ರಾರ್ಥಿಸೋಣ.